ಮಾಲೀಕರ ಮನೆಯಲ್ಲಿ ಜೀತದಲ್ಲಿ ಇರೋಕ್ಕಿಂತ ನಾವು ನಮ್ಮ ಹಿಂದೆ ನಮ್ಮ ಅಜ್ಜ ತಾತಂದಿರ ಕಾಲದಿಂದ ಬಿಟ್ಟೋದ ಸ್ಥಳದಲ್ಲಿ ನಾವ್ಯಾಕೆ ಇರಬಾರದು ಅನ್ನೋ ಉದ್ದೇಶದಿಂದ ನಾವು ಮತ್ತೆ ವಾಪಸ್ ತಿರುಗಿ ಬಂದ್ವಿ. ಈ ಉದ್ದೇಶದಿಂದ 611 ಕುಟುಂಬ ಇವತ್ತು ಗುಡಿಸಿಲುಗಳನ್ನ ನಿರ್ಮಾಣ ಮಾಡಿಕೊಂಡು ಅಲ್ಲೇ ನಾವು ಇವತ್ತು ಜೀವನ ಮಾಡಿಕೊಂಡು ಜೂನ್ 6 ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಅರಣ್ಯ ಇಲಾಖೆಯವರು ಆ ಸಂದರ್ಭದಲ್ಲಿ ಬಂದು ವಿಸಿಟ್ಗಳನ್ನು ಮಾಡಿದಾಗ, ಸರಿ ನೀವು ಇಲ್ಲ ಇರಿ, ನಿಮಗೇನೋ ನಾವು ತೊಂದರೆಗಳನ್ನು ಕೊಡೋದಿಲ್ಲ, ನಿಮಗೆ ಇದೇನು ಅಂಥ ದೊಡ್ಡ ಏರಿಯಲ್ಲ, ಇದೇನು ಇವತ್ತು 30-40 ಎಕರೆ ಇರೋಂಥ ಸ್ಥಳ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ. ಡಿಸೆಂಬರ್ 7 ಬೆಳಗಿನ ಜಾವ 4:30 ಬಂದು ಅರಣ್ಯ ಅಧಿಕಾರಿಗಳು ಏನು ಆ ಜನಗಳಲ್ಲಿ ಗುಡಿಸಿಲನ್ನು ಹಾಕ್ಕೊಂಡಿರ್ತಾರೋ ಆ ಸಂದರ್ಭದಲ್ಲಿ 6 ನಂತರ ಬಂದು ಏಕಾಂಗಿಯಾಗಿ ಒಂದು ಮೂರು ಜೆ ಸಿ ಬಿಗಳು ಕೂಡ ಇರುತ್ತದೆ, ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಇರ್ತಾರೆ ಮತ್ತು ಫಾರೆಸ್ಟ್ ಇಲಾಖೆ ಕೂಡ ಇರ್ತದೆ. ಏಕಾಂಗಿಯಾಗಿ ಬಂದು ಬೆಳಗಿನ ಜಾವ 4:30 ತೆರವನ್ನು ಮಾಡ್ತಾರೆ. ಈ ಭಾರತದಲ್ಲಿ ಎಲ್ಲಿ ಸ್ವಸ್ವತ್ರ ನಮ್ಮ ಬುಡಕಟ್ಟು ಜನಕ್ಕೆ ಇಲ್ಲ ಸ್ವಸ್ವತ್ರ ಉಂಟಾ? ಇವತ್ತು ಅಕ್ಕಿ ಭಾಗ್ಯ, ಆ ಭಾಗ್ಯ, ಬೇಳೆ ಕಾಳು ಎಲ್ಲ ಕೊಡ್ತಾರೆ, ಆದ್ರೆ ಅದನ್ನ ತಿಂದು ಅದನ್ನ ಕುಡಿದು ನಿದ್ರೆ ಮಾಡಕ್ಕೆ ನಮಗೆ ಮನೆ ಇಲ್ಲ. ನಮಗೆ ಎಷ್ಟು ನೋವು ಕೊಟ್ಟಿದ್ದಾರೆ ಈ ಅಧಿಕಾರಿ, ಪೊಲೀಸ್ ಅಧಿಕಾರಿ ಎಲ್ಲ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅಂತ ನಮಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಇದು ಹೇಳ್ಕೊಳಕ್ ಅಂತ ಕಷ್ಟದಲ್ಲಿದ್ವಿ. ಇವಾಗ ಇಲ್ಲೆಲ್ಲ ಮಳೆಯಲ್ಲಿ ಎಷ್ಟು ಮಕ್ಕಳು ಚಂಡಿ ಆಗಿದ್ರು, ಇವ್ರ ಮಕ್ಕಳು ಮಾತ್ರ ಇದು ಸೋಫಾದಲ್ಲಿ ಬೆಡ್ಡಲ್ಲಿ ಎಲ್ಲ ಕೊಡ್ತಾರೆ, ಇವರಿಗೆ ಹಾಲು ತುಪ್ಪದಲ್ಲಿ ಬೆಳೆಸ್ತಾರೆ, ನಮ್ಮ ಮಕ್ಕಳನ್ನ ಗಂಜಿಯಲ್ಲಿ ನಾವು ಬೆಳೆಸ್ತೀವಿ, ಅದು ನಾಚಿಕಾಗಲ್ಲ ಇವ್ರಿಗೆ. ಬೇರೆ ಕಡೆ ಮನೆ ಕಟ್ಕೊಡು, ಬೇರೆ ಕಡೆ ಅವನಿಗೆ ವ್ಯವಸ್ಥೆ ಮಾಡಿಕೊಡು, ಆಮೇಲೆ ಇವ್ರು ನೆಪಿಸು, ಬೀದಿಯಲ್ಲಿ ನಿಲ್ಲಿಸೋದಕ್ಕೆ ನಿನಗೆ ಅವಕಾಶ ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಬೇಕು. ಅರೆಸ್ಟ್ಗಳಾಗಬೇಡಿ ಎಲ್ರಿಗೂ, ಎಲ್ಲ ಆದಿವಾಸಿಗಳು ಜೈಲಲ್ಲಿ ಇರಲಿ, ಏನು ತೊಂದರೆ ಇಲ್ಲ. ಏನು ತೆರವು ಮಾಡಿದರೂ ಅದೇ ಜಾಗದಲ್ಲಿ ಹೋಗೋದು, ಅಲ್ಲೇ ನಮ್ಮನ್ನ ಸಾಯಿಸಬೇಕು, ಅಲ್ಲೇ ನಮ್ಮನ್ನ ಉತ್ತಾಕಬೇಕು, ಅದು ನಮ್ಮ ನಿರ್ಧಾರ, ಅದು ನಮ್ಮ ಜಾಗ, ನಮ್ಮದು ಆಸ್ತಿ ಅದು.